ಕನ್ನಡಪ್ಪ ಪುಟ್ಟರಾಜ, ನಾನು ದೇವರ ವಿರೋಧಿ ಅಲ್ಲ, ಹಿಂದೂ ಧರ್ಮದ ವಿರೋಧಿ ಅಲ್ಲ. ನಾನು ಹಿಂದೂ, ನಾನು ಹಿಂದೂ. ಅಲ್ಲೇ ನಮ್ಮಅಪ್ಪ ಸಿದ್ದರಾಮಯ್ಯ ಅಂತ ಹೆಸರಕ್ಕೆ ಇಡ್ತಿದ್ರು, ನಮ್ಮ ತಾಯಿ ನನ್ಗ್ಯಾಕೆ ಸಿದ್ದರಾಮಯ್ಯ ಅಂತ ಹೆಸರು ಇಡ್ತಿದ್ರು. ಇವರು ಆಗ್ದಿರೋದಕ್ಕೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತನದು, ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿ ಅಂತ ಹೇಳೋದು. ಐ ಆಮ್ ಎ ಹಿಂದೂ. ಮಹಾತ್ಮ ಗಾಂಧಿಯವರು ಹಿಂದೂ ಅಲ್ವಾ? ವಿವೇಕಾನಂದರು ಹಿಂದೂ ಅಲ್ವಾ? ಹೇಳ ಒಂದು ಮಾತು. ವಿವೇಕಾನಂದರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಶಾಪ ಏನಪ್ಪ ಅಂತಂದ್ರೆ ಮನುವಾದ ಮತ್ತು ಪುರೋಹಿತಶಾಹಿ ವ್ಯವಸ್ಥೆ. ವಿವೇಕಾನಂದರು ಹೇಳಿರೋದು ನಾನಂತಲ್ಲ, ಇದು ಇಲ್ಲ ಇಲ್ಲ ನಿನಗೆ ಹೇಳ್ತಾ ಇರೋದು, ದೇಶಪಾಂಡೆ ಅವ್ರ ಮೂಲಕ ನಿನಗೆ ಹೇಳ್ತೇನೆ. ಇಲ್ಲ ಸರ್, ದೇಶಪಾಂಡೆ ಅವ್ರಿಗೆ ಹೇಳ್ತಾ ಇದ್ದೀರಾ, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀರಾ, ಅವ್ರಿಬ್ಬರನ್ನೇ ನೋಡಿ ಹೇಳಿರ್ತೀವಿ. ಅಲ್ಲೇ ಇರ್ಬೇಕಾದ್ರೆ ಮನುವಾದ ಅನ್ನೋದು ಅಲ್ಲಿ ಇರ್ಬೇಕು. ಅದಕ್ಕೆ ಇಲ್ಲ ಇಲ್ಲ ನೋಡಪ್ಪ, ಕೇಳಿ ಇಲ್ಲಿ, ಅವರು ಸತ್ಯನ ಎಲ್ಲರೂ ಕೂಡ ಒಪ್ಕೊಳ್ತೀವಿ ನಾವು. ನಿಮ್ ತರ ಅಸತ್ಯ ಹೇಳಕ್ ಹೋಗಲ್ಲ. ನೀವೇನ್ ಮಾಡ್ತೀರಿ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡು, ಪುರೋಹಿತಶಾಹಿ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಕೊಂಡು ಜನಕ್ಕೆ ಸುಳ್ಳು ಹೇಳ್ತೀರಿ. ನಾವು ಸತ್ಯ ಹೇಳ್ತೀವಿ. ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಗಾಂಧಿವಾದ ಅಂಡ್ ಮನುವಾದ. ಸತ್ಯ ಹೇಳೋದು ಗಾಂಧಿವಾದ, ಮಿಥ್ಯ ಹೇಳೋದು ಮನುವಾದ. ವಿವೇಕಾನಂದರು ಹೇಳದ್ದು ಮನುವಾದ ಮತ್ತು ಪುರೋಹಿತಶಾಹಿ ವ್ಯವಸ್ಥೆ, ಇವೆರಡೂ ಕೂಡ ಈ ದೇಶಕ್ಕೆ ಶಾಪ ಅಂತ ಹೇಳಿದ್ದಾರೆ. ಅದರಿಂದ ನಾನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರತಕ್ಕಂಥವನು. ಐ ಆಮ್ ಎ ಹಿಂದೂ. ಹಿಂದೂ ಧರ್ಮದ ತತ್ವಗಳಿದ್ದಾವಲ್ಲ, ಅವೆಲ್ಲ ಕೂಡ ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು, ಎಲ್ಲಕ್ಕೂ ಸಮಾನವಾಗಿ ಗೌರವ ಕೊಡ್ತಕ್ಕಂಥದ್ದೇ ಹಿಂದೂ ಧರ್ಮ. ಅದನ್ನ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾ ಇದ್ರು, ಅದನ್ನೇ ವಿವೇಕಾನಂದರು ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ಬಿಜೆಪಿಯವರು ಹಿಂದೂ ಧರ್ಮ ಹೇಳದ್ರಲ್ಲ, ಅವ್ರು ಹೇಳ್ತಕ್ಕಂಥ ಮನುವಾದ್ದಲ್ಲ. ನನಗೇನೋ ಡೌಟ್ ಆಗ್ತಾ ಇತ್ತೆ, ನೀವು ಪದೇ ಪದೇ ನಾನು ಹಿಂದೂ 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 ಅಂತ ಹೇಳ್ತಾ ಇದ್ರೆ ಡೌಟ್ ಶುರು. ಪದೇ 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 ಸಿದ್ದು ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ, ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಸಿದ್ದರಾಮಯ್ಯ ಅಂತ ಹೇಳ್ತಾ ಏನಂತ ಹೇಳ್ಬೇಕು? ಡೌಟ್ ಶುರು ಆಗಲ್ವಾ ಸರ್? ಪದೇ ಪದೇ ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿ.